ನೀವು ಭೇಟಿ ನೀಡಲೇಬೇಕಾದ ಕರ್ನಾಟಕದ ಪ್ರವಾಸಿ ತಾಣಗಳ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಕರ್ನಾಟಕ ರಾಜ್ಯ ಐತಿಹಾಸಿಕವಾಗಿ ಮಹತ್ವದ ಒಂದು ಸ್ಮಾರಕಗಳು ಮತ್ತು ರಚನೆಗಳನ್ನ ಹೊಂದಿದ್ದು, ಇದು ವಿಶೇಷವಾಗಿ ಒಂದು ಪ್ರವಾಸಿಗರನ್ನ ಆಕರ್ಷಿಸುವ ಸ್ಥಳವಾಗಿವೆ. ಕರ್ನಾಟಕದ ಭೌಗೋಳಿಕ ಮತ್ತು ಭೂ ದೃಶ್ಯವು ವೈವಿಧ್ಯಮಯ, ಮನೋಹಕ ಪ್ರವಾಸಿ ತಾಣ ಸ್ಥಳಗಳು ಮತ್ತು ಏನು ಒಂದು ಸೂಕ್ಷ್ಮ ತಾಣಗಳು, ಪಶ್ಚಿಮ ಘಟ್ಟಗಳು, ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಕರಾವಳಿಯ ಮಧ್ಯದಲ್ಲಿ ನೆಲೆಗೊಂಡಿರುವ ಕರ್ನಾಟಕವು ವಿವಿಧ ಕಾಡುಗಳು, ಜಲ ತೀರಗಳು, ಜಲಪಾತಗಳು, ಕಾಫಿ ತೋಟಗಳು, ಸರೋವರಗಳು ಮತ್ತು ಪ್ರಕೃತಿಯ ಎಲ್ಲ ಕೊಡುಗೆಗಳಿಗೆ ನೆಲೆಯಾಗಿದೆ. ಐತಿಹಾಸಿಕವಾಗಿ ಮಹತ್ವದ ಸ್ಮಾರಕಗಳು ಮತ್ತು ರಚನೆಗಳನ್ನು ರಾಜ್ಯವು ಹೊಂದಿದ್ದು, ಇದರ ವಿಶೇಷತೆಯು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಕರ್ನಾಟಕದಲ್ಲಿ ಪ್ರವಾಸಿ ತಾಣಗಳ ಪಟ್ಟಿ ಇಲ್ಲಿದೆ. ಒಂದೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಈ ಒಂದು ರಾಷ್ಟ್ರೀಯ ಉದ್ಯಾನವನವು ನೈಸರ್ಗಿಕ ವನ್ಯಜೀವಿಗಳ ಜೊತೆಗೆ ಕಾಡಿನ ದೃಶ್ಯಗಳಲ್ಲಿ ಮತ್ತು ಶಬ್ದಗಳಲ್ಲಿ ಮಗ್ನರಾಗಲು ಬಯಸುವ ಪ್ರಾಣಿ ಪ್ರಿಯರಿಗೆ ಪರಿಪೂರ್ಣ ತಾಣವಾಗಿದೆ. ಟೈಗರ್, ರಾಷ್ಟ್ರೀಯ ಉದ್ಯಾನದ ಪಕ್ಷಿಧಾಮಗಳು, ಇವು ಎಲ್ಲವನ್ನ ಮರೆಯಬೇಡಿ. ಇದು ಒಂದು ದಿನದ ಪಿಕ್ನಿಕ್ಗೆ ಸೂಕ್ತವಾದ ಆಯ್ಕೆಯಾಗಿದೆ. ನೀವು ಇಲ್ಲಿ ಗುರುತಿಸಬಹುದಾದ ಕೆಲವು ವನ್ಯಜೀವಿಗಳು, ಆನೆಗಳು, ಜಿಂಕೆಗಳು ಮತ್ತು ಹುಲಿಗಳು, ಇವು ಆಕರ್ಷಣೆಯನ್ನ ಮಾಡುತ್ತವೆ. ಜೊತೆಗೆ ಮೈಸೂರು ರೈಲ್ವೆ ನಿಲ್ದಾಣದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ವಿಮಾನ ನಿಲ್ದಾಣದಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನಿಮಗೆ ಸಿಗುತ್ತದೆ. ಎರಡನೇದು ಹಂಪಿ. ವಾಸ್ತುಶಿಲ್ಪದ ಅದ್ಭುತ ಒಂದು ರಚನೆಯನ್ನ ಹೊಂದಿರುವ ವಿಶ್ವ ವಿಖ್ಯಾತ ಹಂಪಿ. ಈ ಒಂದು ತಾಣದಲ್ಲಿ ತುಂಗಭದ್ರಾ ತೀರದಲ್ಲಿ ನೆಲೆಗೊಂಡಿರುವ ಈ ಸ್ಥಳವು ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ನೆಲೆಯಾಗಿದೆ. ಬಂಡೆಗಳು ಮತ್ತು ಕಲ್ಲಿನ ಕೆತ್ತನೆಗಳು ಹಳೆಯ ಯುಗದ ಕುಶಲ ಕರ್ಮಿಗಳ ಒಂದು ಕೌಶಲ್ಯ ಮತ್ತು ಪಾಂಡಿತ್ಯಕ್ಕೆ ಪುರಾವೆಯಾಗಿದೆ. ಇದು ಇತಿಹಾಸದ ಉತ್ತೇಜಿಸುವ ಒಂದು ಪ್ರವಾಸಿ ತಾಣವಾಗಿದ್ದು, ಹಂಪಿಯಲ್ಲಿ ಅಂತಹ 500 ಭವ್ಯವಾದ ರಚನೆಗಳು ಇವೆ. ಪ್ರತಿಯೊಂದು ತನ್ನದೇ ಆದ ಕಥೆಯನ್ನ ಹೊಂದಿದ್ದು, ಇದು ಹೊಸಪೇಟೆಯಿಂದ 13 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಹಂಪಿ ನಿಮಗೆ ನೋಡಲು ಸಿಗ್ತಕ್ಕಂಥದ್ದು. ಮೂರು, ಮೈಸೂರು ಮೋಡಿ ನಗರ. ಮೈಸೂರು ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ ಮತ್ತು ಕರ್ನಾಟಕದ ಎರಡನೇ ದೊಡ್ಡ ನಗರವಾಗಿದೆ. ತನ್ನ ಹಳೆಯ ಮೋಡಿಯನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾದ ಕೆಲವು ನಗರಗಳಲ್ಲಿ ಮೈಸೂರು ಕೂಡ ಒಂದು. ಮೈಸೂರಿನಲ್ಲಿ ಸಾಕಷ್ಟು ಅರಮನೆಗಳನ್ನು, ವಸ್ತು ಸಂಗ್ರಹಾಲಯ, ದೇವಾಲಯಗಳು ಮತ್ತು ಪಾರಂಪರಿಕ ರಚನೆಗಳು ಇವೆ. ಆಕರ್ಷಣೆಯ ಬೃಂದಾವನ ಉದ್ಯಾನವನಗಳು ಮೈಸೂರಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣದಿಂದ ಸುಮಾರು 184 ಕಿಲೋಮೀಟರ್ ದೂರದಲ್ಲಿದೆ. ನಾಲ್ಕನೆಯದು ಶಿವನ ಸಮುದ್ರ. ಪ್ರಕೃತಿ, ಕೋಪ ಮತ್ತು ಪ್ರೀತಿಯ ಸಂಕೇತವಾಗಿದೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಶಿವನ ಸಮುದ್ರ ಜಲಪಾತವು ವಿಶೇಷವಾಗಿ ಮಳೆಗಾಲದಲ್ಲಿ ನೋಡಲು ಒಂದು ಅದ್ಭುತ ದೃಶ್ಯವಾಗಿದೆ. ಇದು ವಿಭಜಿತ ಪತನವಾಗಿದ್ದು ಗಗನ ಚುಕ್ಕಿ ಮತ್ತು ಬರಚುಕ್ಕಕ್ಕಿ ಎಂದು ಕರೆಯಲ್ಪಡುವ ತೊರೆಗಳು ಒಂದಕ್ಕೊಂದು ಸಮಾನಾಂತರವಾಗಿ ಚಲಿಸುತ್ತವೆ. ಕಮರಿ ತುಂಬಾ ಆಳವಾಗಿದೆ ಮತ್ತು ಈಜುವುದನ್ನು ಅನುಮತಿಸಲಾಗಿರುವುದಿಲ್ಲ. ಆದರೆ ಪ್ರವಾಸಿಗರು ನೀರಿನ ಬಲ ಕಡಿಮೆ ಇರುವಾಗ ಆ ಒಂದು ಭಾಗದಲ್ಲಿ ಸ್ನಾನವನ್ನ ಮಾಡಬಹುದು. ಇದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಸುಮಾರು 175 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರು ನಿಲ್ದಾಣವು ಶಿವನ ಸಮುದ್ರ ಜಲಪಾತದಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಐದು, ಗೋಕರ್ಣ ನೆಮ್ಮದಿಯ ತಾಣ. ಗೋಕರ್ಣ ಈ ಸಣ್ಣ ಮತ್ತು ಕಡಿಮೆ ಜನಸಂಖ್ಯೆ ಹೊಂದಿರುವ ಪಟ್ಟಣವಾಗಿದೆ. ಈ ಒಂದು ಸ್ಥಳಗಳ ಪಟ್ಟಿಯಲ್ಲಿರುವ ಗೋಕರ್ಣ ಪ್ರವಾಸಿಗರನ್ನ ಆಕರ್ಷಿಸುವ ಕಡಲ ತೀರಗಳು ಮತ್ತು ಧಾರ್ಮಿಕ ದೇವಾಲಯಗಳಿಂದ ಕೂಡಿದೆ. ಪ್ರಸಿದ್ಧ ನೀವೇನಾದರೂ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡದಿದ್ದರೆ ನಿಮ್ಮ ಪ್ರವಾಸವು ಅಪೂರ್ಣವಾಗುತ್ತದೆ. ಗೋಕರ್ಣದಲ್ಲಿನ ಕೆಲವು ಜನಪ್ರಿಯ ಒಂದು ಕಡಲ ತೀರಗಳಿವೆ. ಕುಡ್ಲೆ ಬೀಚ್, ಓಂ ಬೀಚ್ ಮತ್ತು ಗೋಕರ್ಣ ಬೀಚ್. ಈ ಯಾವುದೇ ಕಡಲ ತೀರಗಳಲ್ಲಿ ನಿಮ್ಮ ಪ್ರಶಾಂತ ಮರಳು ಮತ್ತು ರೋಮಾಂಚಕರ ನೀರಿನ ಕ್ರೀಡೆಗಳನ್ನು ಆನಂದಿಸಬಹುದು. ಗೋಕರ್ಣ ವಾಸ್ಕೋಡಿಗಾಮ ವಿಮಾನ ನಿಲ್ದಾಣದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ಕಾರವಾರ ರೈಲ್ವೆ ನಿಲ್ದಾಣದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಆರನೇದು ಬೇಲೂರು ಮತ್ತು ಹಳೆಬೀಡು
ದೇವಾಲಯಗಳ ಪಟ್ಟಣಗಳು. ಯಾಗಚಿ ನದಿಯ ತೀರದಲ್ಲಿರುವ ಬೇಲೂರು ಹೊಯ್ಸಳರ ರಾಜ್ಯದ ಹಿಂದಿನ ರಾಜಧಾನಿಯಾಗಿತ್ತು. ಇದು ಅದ್ಭುತವಾದ ವಾಸ್ತುಶಿಲ್ಪ ಮತ್ತು ಸಂಪೂರ್ಣವಾಗಿ ರಚಿಸಲಾದ ಶಿಲ್ಪಗಳನ್ನ ಹೊಂದಿರುವ ವಿವಿಧ ದೇವಾಲಯಗಳನ್ನ ಒಳಗೊಂಡಿರುವ ಒಂದು ಬೃಹತ್ ಸ್ತಂಭಗಳನ್ನ ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಜೀವನದ ಗಾತ್ರದ ಶಿಲ್ಪಗಳನ್ನ ಹೊಂದಿವೆ. ಕೇಶ ದೇವಾಲಯವು ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದಿಂದ ಬೇಲೂರಿನಿಂದ 170 ಕಿಲೋಮೀಟರ್ ಮತ್ತು ಹಾಸನ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ರಾಜ ವಿಷ್ಣುವರ್ಧನ ಮತ್ತು ರಾಣಿ ಶಾಂತಲಾ ದೇವಿಯನ್ನ ಒಂದು ಗೌರವಿಸಲು ಮುಖ್ಯ ದೇವಾಲಯವನ್ನ ನಿರ್ಮಿಸಲಾಗಿದೆ. ದೇವಾಲಯದಿಂದ ಎದುರು ಬದಿಯಲ್ಲಿರುವ ಎರಡು ಬೆಟ್ಟಗಳು ಎರಡು ಎತ್ತುಗಳಂತೆ ಮತ್ತು ದಕ್ಷಿಣ ಭಾಗದಲ್ಲಿ ಗಣೇಶನ ಆಕೃತಿಯಂತೆ ಕಾಣುವ ಬೆರಗುಗೊಳಿಸುವ ನೋಟವಿದೆ. ಈ ಸ್ಥಳದಲ್ಲಿ ಮೊಘಲ ರಾಜ್ಯ ವಂಶದಿಂದ ಆಳಲ್ಪಟ್ಟಿದ್ದು ಮತ್ತು ಅದರಿಂದ ಹಳೆಬೀಡು ಎಂಬ ಹೆಸರನ್ನು ಪಡೆದುಕೊಂಡಿದೆ. ಆದರೆ ಈ ನಗರವು ಹಾಳಾಗಿದೆ ಎಂದರ್ಥಲ್ಲ. ಈ ಒಂದು ಸ್ಥಳದಲ್ಲಿ ಬೇಲೂರಿನಿಂದ ಸುಮಾರು 6 ಕಿಲೋಮೀಟರ್ ಮತ್ತು ಹಾಸನದಿಂದ 30 ಕಿಲೋಮೀಟರ್ ದೂರದಲ್ಲಿ ಈ ಒಂದು 7ನೇದು ಜೋಗ್ ಫಾಲ್ಸ್ ನಯನ ಮನೋಹರವಾದ ಜಲಪಾತ. ನೆಲದಿಂದ ಸುಮಾರು 850 ಅಡಿಗಳಷ್ಟು ಬೀಳುವ ಜೋಗ್ ಫಾಲ್ಸ್ ಭಾರತದ 2ನೇ ಅತಿ ಎತ್ತರವಾದ ಜಲಪಾತವಾಗಿದೆ. ಪ್ರಕೃತಿಯ ಸುಂದರವಾದ ಸೃಷ್ಟಿ ಹೊಂದಿರುವ ಅದ್ಭುತ ನೋಟದಿಂದ ಆನಂದಿಸಲು ಈ ಒಂದು ಜೋಗ್ ಫಾಲ್ಸ್ಗೆ ನೀವು ಹೋಗುವುದು. ವಿಯಾ ಪಾಯಿಂಟ್ಗೆ ಹೋಗಲು ಮೆಟ್ಟಿಲುಗಳಿವೆ. ಸಾಗರದ ನಿಲ್ದಾಣದಿಂದ ಜೋಗ್ ಜಲಪಾತಕ್ಕೂ 28 ಕಿಲೋಮೀಟರ್ ದೂರದಲ್ಲಿದೆ. 8 ದಾಂಡೇಲಿ ಮೋಜಿನ ತಾಣ. ಕಳೆದ ಕೆಲವು ವರ್ಷಗಳಲ್ಲಿ ದಾಂಡೇಲಿ ಪ್ರವಾಸಿ ತಾಣವಾಗಿ ಬೆಳೆಯುವ ಮಟ್ಟಕ್ಕೆ ತಲುಪಿದೆ. ಚಾರಣಕ್ಕೆ ಸೂಕ್ತವಾದ ಗುಡ್ಡಗಾಡು ಪ್ರದೇಶ, ಹೇರಳವಾಗಿರುವ ಹಸಿರು ಕಾಡುಗಳು ಮತ್ತು ವನ್ಯ ಜೀವಿಗಳಿಂದ ಇದು ರೋಮಾಂಚಕಾರಿ ತಾಣವಾಗಿದೆ. ದಾಂಡೇಲಿಯ ಕಾಳಿ ನದಿ ದೋಣಿ ವಿಹಾರ ಮತ್ತು ಕಯಾಕಿಂಗ್ ಅವಕಾಶಗಳನ್ನ ನೀಡುತ್ತದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ದಾಂಡೇಲಿಯು 55 ಕಿಲೋಮೀಟರ್ ದೂರದಲ್ಲಿದೆ. 9 ನಂದಿ ಬೆಟ್ ಸೌಂದರ್ಯದ ಉತ್ತುಂಗವನ್ನ ತಲುಪಿ ಬೆಂಗಳೂರಿನ ಪೂರ್ವಕ್ಕೆ ಇರುವ ನಂದಿ ಬೆಟ್ಟಗಳು ತನ್ನ ಪ್ರವಾಸಿಗರನ್ನ ಬೆಟ್ಟದ ತುದಿಗಳು ನೋಟದಿಂದಲೇ ಸೆಳೆಯುತ್ತವೆ. ಪ್ರಾಚೀನ ಸರೋವರಗಳು ಸ್ಮಾರಕಗಳು ಮತ್ತು ದೇವಾಲಯಗಳು ರಮಣೀಯ ನೋಟವನ್ನ ನೀಡುತ್ತದೆ. ಈ ಬೆಟ್ಟದ ಅತ್ಯುತ್ತಮ ಆಕರ್ಷಣೆ ಎಂದರೆ ತಂಪಾದ ಮತ್ತು ಮಂಜಿನ ವಾತಾವರಣವು ಇದ್ದು ಪ್ರವಾಸಿಗರನ್ನ ಈ ಒಂದು ಸ್ಥಳ ಆಕರ್ಷಣೆಯನ್ನ ಮಾಡುತ್ತದೆ. ಬೆಂಗಳೂರು ವಿಮಾನ ನಿಲ್ದಾಣದಿಂದ ನಂದಿ ಬೆಟ್ಟದಿಂದ 1 ಗಂಟೆ ದೂರದಲ್ಲಿದೆ. 10 ಚಿತ್ರದುರ್ಗದ ಕೋಟೆ. ಚಿತ್ರದುರ್ಗ ಪಟ್ಟಣದಲ್ಲಿ ನೆಲೆಗೊಂಡಿರುವ ಈ ಒಂದು ಮಹಾನ್ ಸ್ಮಾರಕಗಳು ಪುರಾತತ್ವ ಅದ್ಭುತವಾಗಿದೆ. ಈ ಕೋಟೆಯು ಚಾಲುಕ್ಯರ ಆಳ್ವಿಕೆಯಿಂದ ಅಸ್ತಿತ್ವದಲ್ಲಿದ್ದಂತೆ ಅಪಾರ ಐತಿಹಾಸಿಕ ಮೌಲ್ಯವನ್ನ ಹೊಂದಿದೆ. ಈ ಕೋಟೆಯು ಸುತ್ತಲಿನ ಭೂದೃಶ್ಯವು ಎತ್ತರದ ಬೆಟ್ಟದಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಶಿಖರದ ಕಣಿವೆಗಳ ನೋಟಗಳು ನೀಡುತ್ತಿದೆ. ಈ ಸ್ಥಳ ಚಿತ್ರದುರ್ಗ ರೈಲ್ವೆ ನಿಲ್ದಾಣದಿಂದ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. 11 ಬಿಜಾಪುರ ಶ್ರೀಮಂತ ಧಾಮ. ಬಿಜಾಪುರದಲ್ಲಿ ನೀವು ಮಸೀದಿಗಳು ಅರಮನೆಗಳು ಇತ್ಯಾದಿಗಳನ್ನ ಆನಂದಿಸಬಹುದು. ಗೋಲ್ ಗುಂಬಾಜ್, ಬಿಜಾಪುರ ಕೋಟೆ ಮತ್ತು ಗಗನ್ ಮಹಲ್ ಇವುಗಳಲ್ಲಿ ಕೆಲವು ಪ್ರಸಿದ್ಧ ಪ್ರವಾಸಿ ತಾಣಗಳಾಗಿವೆ. ಬಿಜಾಪುರವು ತನ್ನದೇ ಆದ ರೈಲ್ವೆ ನಿಲ್ದಾಣವನ್ನು ಹೊಂದಿದೆ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣದಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಪ್ರವಾಸಿ ತಾಣವು ಅತಿ ಹೆಚ್ಚು ಆಕರ್ಷಣೆಯ ತಾಣವಾಗಿದೆ. 12 ಚಿಕ್ಕಮಂಗಳೂರು. ಇಲ್ಲಿ ನೆಮ್ಮದಿಗೆ ಕೊರತೆ ಇಲ್ಲ. ಚಿಕ್ಕಮಂಗಳೂರು ಬಹಳ ಪ್ರಶಾಂತ ಮತ್ತು ಸುಂದರವಾದ ಗಿರಿಧಾಮವಾಗಿದೆ. ನೋಡಲು ಸಾಕಷ್ಟು ರೋಮಾಂಚನಕಾರಿ ಸಂಗತಿಗಳನ್ನ ಹೊಂದಿದೆ. ಭವ್ಯವಾದ ಪಶ್ಚಿಮ ಘಟ್ಟಗಳ ಬೆಟ್ಟಗಳಲ್ಲಿ ಒಂದಾದ ಯರಣ ಇಲ್ಲಿ ಜನಪ್ರಿಯ ಆಕರ್ಷಣೆಯಾಗಿದೆ. ಚಿಕ್ಕಮಂಗಳೂರಿನ ವಿವಿಧ ಆಕರ್ಷಣೆಯ ಸ್ಥಳಗಳು ಕುದುರೆಮುಖ, ವನ್ಯಜೀವಿ ಅಭಯಾರಣ್ಯ, ಹಸಿರು ಮುಳ್ಳಯ್ಯ ನಗರಿ, ಚಹಾ ತೋಟಗಳು, ಹೆಬ್ಬೆ ಜಲಪಾತ, ಸುಂದರವಾದ ಬಾಬಾ ಬುಡಂಗಿರಿ, ಗಿರಿ ಪರ್ವತಗಳು, ಭದ್ರ ವನ್ಯಜೀವಿ ಉದ್ಯಾನವನ ಮತ್ತು ಇನ್ನು ಕೆಲವು ಆಕರ್ಷಣೆ ಸ್ಥಳಗಳಿವೆ. ಚಿಕ್ಕಮಂಗಳೂರಿನಲ್ಲಿ ಮಾಡಲೇಬೇಕಾದ ಕಾರ್ಯಗಳ ವ್ಯಾಪಕ ಆಯ್ಕೆ ಇದೆ. ಸರೋವರದಲ್ಲಿ ಜಲೆ ಅತಿ ಹೆಚ್ಚು ಒಂದು ರೋಮಾಂಚನಕಾರಿಯಾದ ಮತ್ತು ಅತಿ ಹೆಚ್ಚು ಸುಂದರ ನೋಟವನ್ನ ಹೊಂದಿರುವುದು ಈ ಒಂದು ಚಿಕ್ಕಮಂಗಳೂರು. ಚಿಕ್ಕಮಂಗಳೂರು ಬೆಂಗಳೂರಿನಿಂದ ರಸ್ತೆಯ ಮೂಲಕ ಸುಮಾರು 4 ಗಂಟೆಗಳಾಗುತ್ತದೆ. 13 ಉಡುಪಿ. ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಮರಳುಗಾರಿಕೆ ಹೊಂದಿರುವ ಮಂಗಳೂರು ಸಮೀಪದ ಉಡುಪಿ ಪಟ್ಟಣವು ದೇವಾಲಯಗಳು ಮತ್ತು ಆಹಾರ ಎಂಬ ಎರಡು ವಿಷಯಗಳಿವೆ ಪ್ರಸಿದ್ಧವಾಗಿದೆ. ಉಡುಪಿಯಲ್ಲಿರುವ ಸುಂದರ ಮತ್ತು ಬೃಹತ್ ಶ್ರೀಕೃಷ್ಣ ದೇವಾಲಯವು ಪ್ರಪಂಚದಾದ್ಯಂತ ಭಕ್ತರನ್ನ ಆಕರ್ಷಿಸುತ್ತಿದೆ.
ಇಲ್ಲಿ ಸುಮಾರು 100 ವರ್ಷಗಳಷ್ಟು ಹಳೆಯದಾಗಿದೆ ಈ ಒಂದು ದೇವಾಲಯ ಎಂದು ನಂಬಲಾಗಿದೆ. ಶಿವ ದೇವಾಲಯವೂ ಇದೆ. ವಿಶೇಷವಾದ ಉಡುಪಿ ಪರಿಮಳವನ್ನ ಹೊಂದಿರುವ ರುಚಿಕರವಾದ ದಕ್ಷಿಣ ಭಾರತದ ಆಹಾರಕ್ಕಾಗಿ ಉಡುಪಿ ಪಾಕ ಪದ್ಧತಿ ಆಹಾರವು ಎಲ್ಲರಲ್ಲಿ ಇದು ಒಂದು ಉಡುಪಿಯ ಪಾಕ ಪದ್ಧತಿಯು ಗಮನ ಸೆಳೆಯುತ್ತದೆ. ಮಂಗಳೂರು ವಿಮಾನ ನಿಲ್ದಾಣದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇದು ತನ್ನದೇ ಆದ ಒಂದು ರೈಲ್ವೆ ನಿಲ್ದಾಣವನ್ನ ಹೊಂದಿದೆ. 14 ಮುರುಡೇಶ್ವರ ಕರ್ನಾಟಕಕ್ಕೆ ಭೇಟಿ ನೀಡುವ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಭಾರತ ತೀರ್ಥಯಾತ್ರೆಯ ಜನಪ್ರಿಯ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಮಂಗಳೂರಿನಿಂದ ಸುಮಾರು 162 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 497 ಕಿಲೋಮೀಟರ್ ದೂರದಲ್ಲಿದೆ. ಮುರುಡೇಶ್ವರನ ಶಿವನ ವಾಸವಾದ ಈ ಒಂದು ದೇವಾಲಯವು ಪಟ್ಟಣವು ವಿಶ್ವದ 2ನೇ ಅತಿ ಎತ್ತರದ ಶಿವ ಪ್ರತಿಮೆ ಹೊಂದಿದ 123 ಅಡಿ ಮತ್ತು ಅತಿ ಎತ್ತರದ ದೇವಾಲಯ ಗೋಪುರ 249 ಅಡಿ ಹೊಂದಿದ್ದು ಇದು ಹೆಸರುವಾಸಿಯಾಗಿದೆ. ಮೂರು ಬದಿಗಳಲ್ಲಿರುವ ಸಮುದ್ರವು ಗಿರಿ ಎಂಬ ಸಣ್ಣ ಬೆಟ್ಟದ ಮೇಲಿರುವ ಮುರುಡೇಶ್ವರನ ದೇವಾಲಯವನ್ನು ಸುತ್ತುವರಿಯಲಿದೆ. ಸೂರ್ಯಾಸ್ತಮವನ್ನು ವೀಕ್ಷಿಸಲು ಇದು ಉತ್ತಮ ಸ್ಥಳವಾಗಿದೆ.